ಇಲ್ಲಿ ತುಂಬಾ ಮುಳ್ಳುಗಳಿವೆ ನನ್ನ ಪಾದರಕ್ಷೆ ಹಾಕೊಂಡು ಒಬ್ಬೊಬ್ಬರಾಗಿ ಈ ಬೇಲಿನ ದಾಟ್ಕೊಂಡು ಬನ್ನಿ ಗುರುಗಳೇ ತಮ್ಮ ಪಾದರಕ್ಷೆಗಳನ್ನು ಮೆಟ್ಟೋದೆ ತಲೆಯಲ್ಲಿ ಇಟ್ಕೋಬೇಕಾದ ಪಾದರಕ್ಷೆಗಳನ್ನು ಕಾಲಲ್ಲಿ ಹಾಕಿಕೊಳ್ಳುವುದೇ ಅದು ಮಹಾಪಾಪ ಅಲ್ವೇ ಅದು ಅಪರಾಧ ಅಲ್ವೇ ಶರೀಫಾ ನೀನು ಬರ್ತೀಯಾ ಬಂದೆ ಗುರುಗಳೇ ಓಂ ಗುರುನಾಥ ಗೋವಿಂದ ಶ್ರೀನಿವಾಸ ಗುರು ಅಂದ್ರೆ ಯಾರು ದಾರಿ ತೋರಿಸುವವರು ಗುರು ವಿದ್ಯೆ ಹೇಳಿ ಕೊಡುವವರು ಗುರು ಶಿಷ್ಯ ಅಂದ್ರೆ ಯಾರು ಗುರು ಸೇವೆ ಮಾಡುವವನು ಶಿಷ್ಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ನೀವೇ ಹಾಡಿದ್ರಲ್ಲ ಗುರುಗಳೇ ಗುರುಗಳ ಮಾತು ಮೀರಿದವರು ಗುರುದ್ರೋಹಿ ಅಂದ್ರೆ ನೀವೆಲ್ಲ ಗುರುದ್ರೋಹಿಗಳು ಅದೇ ಗುರುಗಳೇ ಗುರು ವಾಕ್ಯವೇ ವೇದ ವಾಕ್ಯ ಅಂತ ನೀವೇ ಹೇಳಿದ್ರಿ ನನ್ನ ಪಾದರಕ್ಷೆ ಹಾಕೊಂಡು ಬನ್ನಿ ಅಂತ ನಾನು ಹೇಳಿದೆ ಆದ್ರೆ ನೀವು ನನ್ನ ಮಾತನ್ನು ಮೀರಿದ್ರಿ ಶರೀಫಾ ನನ್ನ ಮಾತನ್ನು ಮೀರಲಿಲ್ಲ ನಾನು ಹೇಳಿದಂತೆ ನಡೆದ ಈಗ ನೀವೇ ಹೇಳಿ ಗುರುದ್ರೋಹಿ ಯಾರು ಅಂತ ಈಗ ನೀವೆಲ್ಲ ಮನೆಗೆ ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಶರೀಫಾ ಬಾ ನೀಲಕಂಠಾಯ ರುದ್ರಾಯ ಸುಂದರ ರೂಪಿಣಿ ಗುಡಿಗೇರಿ ಪುರೇಶಾಯ ಕಲ್ಮೇಶಾಯ ಮಂಗಲಂ ಸರ್ವವ್ಯಾಧಿ ಪ್ರಶಮನಂ ಸರ್ವದುಃಖ ನಿವಾರಣಂ ಸರ್ವಾಭಿಷ್ಟ ಪ್ರದಾತಂ ಶ್ರೀ ಕಲ್ಮೇಶ ಪಾದೋದಕಂ ಪಾವನಂ ಶುಭಂ ಶರೀಫಾ ಇನ್ನು ಸ್ವಲ್ಪ ಕೂತ್ಕೊಳ್ಳೋಣ ಯಾಕೋ ಕಾಲು ನೋಡ್ತಾ ಇದೆ ಸ್ವಲ್ಪ ಒತ್ತತಿ ಆ ಮಗು ಆಯ್ತು ಗುರುಗಳೇ ಜನ್ಮರ ಅಂದ್ರೆ ಏನು ಜ ಅಂದ್ರೆ ಹುಟ್ಟು ನಿವಾರ ಅಂದ್ರೆ ತಡೆಯೋದು ಹುಟ್ಟಿನ ತಡೆಯೋದೇ ಜನಿವಾರ ಜನ್ಮರನ ಯಾಕೆ ಹಾಕೋತಾರೆ ಗುರುಗಳೇ ಈ ಜನಿವಾರ ಹಾಕೊಂಡು ತ್ರಿಕಾಲ ಸಂಧ್ಯಾವಂದನೆ ಮಾಡಿ ನೇಮ ನಿಷ್ಠೆಗಳಿಂದ ನಡ್ಕೊಂಡ್ರೆ ನಿಜಕ್ಕೂ ಮರುಜನ್ಮ ಇರೋದಿಲ್ಲ ಒಂದೊಂದ್ರಲ್ಲೂ ಮೂರು ಎಳೆಗಳಿವೆಯಲ್ಲ ಹೌದು ಮಗು ಈ ಮೂರು ಎಳೆಗಳು ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸೂಚಿಸುತ್ತೆ ಜಾಗೃತ ಸುಷುಪ್ತ ಸ್ವಪ್ನಗಳಲ್ಲೂ ದುಷ್ಟ ಚೇಷ್ಟೆಗಳಿಂದ ನಮ್ಮನ್ನು ಕಾಪಾಡುತ್ತೆ ಸತ್ವ ರಜೋ ತಮೋ ಗುಣಗಳನ್ನು ನಮ್ಮಿಂದ ದೂರವಾಗಿಡುತ್ತೆ ಮನಸ್ಸು ವಾಕು
ಕರ್ಮಗಳನ್ನು ನಮ್ಮ ಹತೋಟಿಯಲ್ಲಿ ಇಡುತ್ತೆ. ಜನ್ಮರಕ್ಕೆ ಅಷ್ಟು ಶಕ್ತಿ ಇದೆಯೇ? ಹೌದು ಮಗು, ಇದಕ್ಕೆ ಯಜ್ಞೋಪವೀತ ಅಂತಾರೆ. ಸ್ವಲ್ಪ ಕುಡಿಲಿಕ್ಕೆ ನೀರು ತಗೋಬ. ಅಜ್ಜಮ್ಮ ಯಾಕೆ ನನಗೂ ಒಂದು ಜ್ಞಾಪಕ ಬರ್ತಾ ಇರುತ್ತೆ, ಆದ್ರೆ ಏನ್ ಮಾಡ್ಲಿ ಹೇಳ? ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣವಾ? ಬೇಡ, ಅದು ಚೆನ್ನಾಗಿರಲ್ಲ. ಯಾಕೆ, ಯಾಕೆ ಹೋಗ್ಬಾರ್ದು? ಅಜ್ಜು, ನಾವು ಹೋದ್ರೆ ಶರೀಫ ನಮ್ ಜೊತೆಗೆ ಬಂದ್ಬಿಡ್ತಾನೆ, ಆಗ ಅವನ ವಿದ್ಯಾಭ್ಯಾಸ ನಿಂತು ಹೋಗಲ್ವೇ? ಅದು ನಿಜಾನೆ, ಆದ್ರೂ ಇಷ್ಟೊಂದು ವಯಸ್ಸಾಗಿ ನಮಗೆ ಅವನ ಮೇಲಿನ ಮಮಕಾರ ಹೋಗ್ಲಿಲ್ಲ. ಅಂತದ್ರಲ್ಲಿ ಅವನನ್ನೂ ಚಿಕ್ಕವನು, ನಮ್ಮ ನೋಡಿ ಅವನಿಗೂ ನಮ್ಮ ಜೊತೆಗೆ ಬರಬೇಕು ಅಂತ ಅನ್ಸಲ್ವೇ? ಮಕ್ಕಳು ವಿದ್ಯೆ ಕಲಿಯುವಾಗ ನಾವು ನಮ್ಮ ಆಸೆಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಲ್ವೇ? ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ರೀ. ಹೋಗ್ಲಿ, ಅವನಿಗೆ ಗೊತ್ತಾಗ್ದಿರೋ ಹಾಗೆ ಮರೀ ನಿಂತು ನೋಡ್ಕೊಂಡು ಬರೋಣ. ಆಯ್ತು, ಹಾಗೆ ಮಾಡೋಣ. ಶಿಷ್ಯರೇ, ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಸುಲಭವಾದ್ರೂ ಉತ್ತರ ಬಹಳ ಕಠಿಣವಾಗಿದೆ. ಆದ್ರಿಂದ ನಿಧಾನವಾಗಿ ಯೋಚನೆ ಮಾಡಿ ಉತ್ತರ ಹೇಳಬೇಕು. ಈ ಕುಂಬಳಕಾಯಿಗೆ ಎಷ್ಟು ಬೀಜಗಳು? ನಿಧಾನವಾಗಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಶಂಕರ, ಉತ್ತರ ಸಿಕ್ತಾ? ಗುರುಗಳೇ, ಇದರಲ್ಲಿ ಹಲವಾರು ಬೀಜಗಳಿವೆ. ತಾವು ಈ ಕುಂಬಳಕಾಯನ್ನು ಹೋಲು ಮಾಡಿ ಕೊಟ್ಟರೆ ಬೀಜಗಳನ್ನು ಎಣಿಸಿ ಹೇಳಬಹುದು. ಹಾಗ ಮಾಡಿದ್ರೆ ಎಲ್ರೂ ಹೇಳ್ತಾರೆ. ಈ ಕಾಯಿನ ಹಾಗೆ ನೋಡ್ಬಿಟ್ಟು ಹೇಳ್ಬೇಕು. ಕೂತ್ಕೋ ಶ್ರೀನಿವಾಸ, ನೀನ್ ಹೇಳ್ತೀಯ? ಗುರುಗಳೇ, ಇದರಲ್ಲಿ ಹೆಚ್ಚು ಕಮ್ಮಿ 200-300 ಬೀಜಗಳು ಇರಬಹುದು. ಈ ಹೆಚ್ಚು ಕಡಿಮೆ ಸುಮಾರು ಇರಬಹುದು ಇಂತಹ ಉತ್ತರ ನನಗೆ ಬೇಕಾಗಿಲ್ಲ, ಸರಿಯಾದ ಸಂಖ್ಯೆನೇ ಹೇಳ್ಬೇಕು. ನಾರಾಯಣ, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ನಾವು ಅಂತ ಪವಾಡಪುರುಷರಲ್ಲ ಗುರುಗಳೇ. ಕೃಷ್ಣ, ಇದನ್ನ ಹೇಳಕ್ಕೆ ನನಗೆ ಮಂತ್ರ ವಿದ್ಯೆ ಗೊತ್ತಿಲ್ಲ ಗುರುಗಳೇ. ಇದಕ್ಕೆ ಮಂತ್ರ ವಿದ್ಯೆ ಗೊತ್ತಿರಬೇಕಾಗಿಲ್ಲ, ಪವಾಡಪುರುಷರು ಆಗ್ಬೇಕಾಗಿಲ್ಲ, ಅರಿವಿದ್ರೆ ಸಾಕು. ಶರೀಫ, ನೀನ್ ಹೇಳ್ತೀಯ? ನಮ್ಗೆ ಹೇಳಕ್ ಆಗಿಲ್ಲ, ಇನ್ನು ಶರೀಫ ಏನ್ ಹೇಳ್ತಾನ್ ಮಣ್ಣು. ಯಾಕೆ ಯಾಕೆ ನಗ್ತಾ ಇದ್ದೀರಾ? ನಮ್ ಮನೆಯಲ್ಲಿ ದಿನಾಲು ಕುಂಬಳಕಾಯಿನ ಹೋಳು ಮಾಡಿ ಪಲ್ಯ ಹುಳಿ ಮಾಡ್ತಾನೆ ಇರ್ತಾರೆ.
ಅದರಲ್ಲಿ ಎಷ್ಟು ಬೀಜಗಳಿವೆ ಅಂತ ನನಗೆ ಗೊತ್ತಿಲ್ಲ ಅಂತದ್ರಲ್ಲಿ ಇವ್ಗೆ ಹೇಗೆ ಗೊತ್ತಾಗಬೇಕು ಗುರುಗಳೇ? ನಮ್ಮ ಮನೆ ಹಿತ್ತಲಲ್ಲಿ ಕುಂಬಳಕಾಯಿ ಬಳ್ಳಿನೇ ಹರಡಿದೆ, ಬೇಕಾದಷ್ಟು ಕಾಯೂನು ಆಗಿವೆ, ಆದ್ರೆ ನನಗೆ ಅದ್ರ ಬಗ್ಗೆ ಯೋಚನೆನೇ ಆಗಿಲ್ಲ ಗುರುಗಳೇ. ವಿವೇಕ ಶೂನ್ಯರು, ಅಂತರ್ಜ್ಞಾನ ಶೂನ್ಯರು ಅಂದ್ರೆ ಒಳ ಅರಿವು ಇಲ್ಲದವರು ಅಂತ, ಅದಕ್ಕೆ ನಿಮಗ್ ಗೊತ್ತಾಗಲ್ಲ. ಶರೀಫಾ, ಇದಕ್ಕೆ ಉತ್ತರ ನಿನಗ್ ಗೊತ್ತೇನು? ಗೊತ್ತಿದೆ, ಆದ್ರೆ ನನ್ನ ಉತ್ತರ ಸರಿಯೋ ತಪ್ಪೋ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಉತ್ತರ ಏನು ಅಂತ ಹೇಳು, ಅದು ಸರಿಯೋ ತಪ್ಪೋ ಅಂತ ನಾನು ಹೇಳ್ತೀನಿ. ಗುರುಗಳೇ, ಇದರಲ್ಲಿ ಒಂದೇ ಒಂದು ಬೀಜದ ಅಂಶ ಮಾತ್ರ ಇದೆ. ಶರೀಫಾ, ನೀನ್ ಹೇಳೋದಾದ್ರೆ ಏನು, ಈ ಕಾಯಲ್ಲಿ ಒಂದೇ ಒಂದು ಬೀಜದ ಅಂಶ ಇದೆಯೇ? ಇದನ್ನ ಹೋಲ್ ಮಾಡಿದ್ರೆ ಎಷ್ಟೋ ಬೀಜಗಳು ಇರುತ್ತವಲ್ಲ. ತಾವು ಪ್ರಶ್ನೆ ಕೇಳುವಾಗಲೇ ಪ್ರಶ್ನೆ ಸುಲಭವಾಗಿದ್ದರೂ ಉತ್ತರ ಬಹಳ ಕಠಿಣ, ಆದ್ದರಿಂದ ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಹೇಳಬೇಕು ಅಂದ್ರಲ್ಲ ಗುರುಗಳೇ. ತಮ್ಮ ಪ್ರಶ್ನೆ ಸುಲಭವಲ್ಲ, ಅದು ಕೂಡ ಕಠಿಣವಾದದ್ದೇ. ಅಂದ್ರೆ ಗುರುಗಳೇ, ಈ ಕುಂಬಳಕಾಯಿಗೆ ಎಷ್ಟು ಬೀಜಗಳು ಅಂತ ಕೇಳಿದ್ರೆ ಹೊರತು ಇದ್ರ ಒಳಗೆ ಎಷ್ಟು ಬೀಜಗಳಿವೆ ಅಂತ ನೀವು ಕೇಳಲಿಲ್ಲ. ನನ್ನ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ನಿನ್ ಉತ್ತರದಲ್ಲಿರೋ ಅಂತರಾರ್ಥ ಏನು ಅಂತ ಹೇಳ್ತೀಯಾ? ಗುರುಗಳೇ, ಒಂದೇ ಒಂದು ಬೀಜದಿಂದ ಹುಟ್ಟಿದ ಬಳ್ಳಿಯಲ್ಲಿ ಅನೇಕ ಕಾಯಿಗಳಿರ್ತವೆ, ಆದ್ದರಿಂದ ಈ ಕುಂಬಳಕಾಯಿಯಲ್ಲಿ ಒಂದೇ ಒಂದು ಬೀಜದ ಅಂಶ ಇದೆ ಅಂತ ಹೇಳಿದೆ. ಇದು ಅಂತರಾರ್ಥವಲ್ಲ, ವಾಸ್ತವವಾದ ವಿಷಯ. ಇದರಲ್ಲಿ ಪಾರಮಾರ್ಥವೂ ಇದೆ, ಅದೇನು ಅಂತ ಯಾರಾದರೂ ಹೇಳ್ತೀರಾ? ಕುಂಬಳಕಾಯಲ್ಲಿ ಪಾರಮಾರ್ಥ ಏನಿದೆ ಗುರುಗಳೇ? ಅದನ್ನು ನಾವು ತಿನ್ನುವುದಕ್ಕೆ ಮಾತ್ರ ಉಪಯೋಗಿಸುತ್ತೇವೆ. ಇವೆಲ್ಲ ಲೌಕಿಕವಾಗಿ ಉಪಯೋಗಿಸುವ ವಿಷಯ, ನಾನ್ ಕೇಳಿದ್ದು ಪಾರಮಾರ್ಥ. ಶರೀಫಾ, ಇದರಲ್ಲಿರೋ ಪಾರಮಾರ್ಥ ಏನು ಅಂತ ನಿನಗ್ ಗೊತ್ತಾ? ತಾವ್ ಹೇಳಿದ್ರೆ ತಿಳ್ಕೊಳ್ತೀನಿ ಗುರುಗಳೇ. ಒಂದು ಬೀಜದಿಂದ ಅನೇಕ ಕಾಯಿಗಳಾಗತ್ತೆ, ಆ ಕಾಯಿಗಳಲ್ಲಿ ಒಂದೊಂದರಲ್ಲೂ ಅನೇಕ ಬೀಜಗಳಿರುತ್ತೆ, ಆದ್ರೆ ಎಲ್ಲಕ್ಕೂ ಮೂಲ ಒಂದೇ ಒಂದು ಬೀಜ, ಇದು ಅದರ ಅಂಶ. ಹಾಗೆ ನಮ್ಗೆಲ್ಲ ಒಂದೇ ದೇವರು, ಅವರ ಅಂಶಗಳೇ ನಾವು, ನಮ್ಮಲ್ಲಿ ಭೇದ ಇಲ್ಲ. ಇದನ್ನ ಕಾಯಿ ಅಂತೀವಿ, ನಮ್ಮ ದೇಹನ ಕಾಯ ಅಂತೀವಿ ಅಷ್ಟೆ. ಶರೀಫಾ, ಇವರಿಗೆಲ್ಲ ಸರ್ವಜ್ಞ ವಚನ ಹೇಳ್ಕೊಡ್ತಾ ಇರು, ನಾನು ಈಗಲೇ ಬರ್ತೀನಿ. ಯಾಕೆ ಜಾತಿ ಭೇದ ಮಾಡ್ತಾ ಇದ್ರ? ವಿದ್ಯೆಗೆ ಜಾತಿ ಮತಗಳ ಭೇದವಿಲ್ಲ, ಅದನ್ನೇ ಈಗ ಶರೀಫಾ ನಿಮ್ಗೆ ಹೇಳ್ತಾನೆ. ಯಾತರದ್ದು ಹೂವೇನು ನಾತರದ್ದು ಸಾಲದೆ, ಜಾತಿ ವಿಜಾತಿ ಏನ ಬೇಡ, ದೇವರುಳಿದಾತನೆ ಜಾತ ಸರ್ವಜ್ಞ. ಅಂದ್ರೆ ಯಾವ ಜಾತಿಯ ಹೂವಾದ್ರೇನು, ಅದರ ಪರಿಮಳವೇ ಮುಖ್ಯ. ದೇವನು ಯಾರನ್ನು ಅನುಗ್ರಹಿಸುತ್ತಾನೋ ಅವನೇ ಜಾತನು, ಆದ್ದರಿಂದ ಜಾತಿಗಳ ಅಂತರ ಕೂಡದು ಅಂತ ಸರ್ವಜ್ಞ ಹೇಳಿದ್ದಾರೆ. ಈಗ ನಿಮ್ಗೆ ಸಮಾಧಾನವಾಯ್ತೆ? ನಮಸ್ಕಾರ ಗೋವಿಂದ ಭಟ್ರಿ. ನಮಸ್ಕಾರ. ಚೆನ್ನಾಗಿದ್ದೀರಾ ತಂಗಿಯವ? ಚೆನ್ನಾಗಿದ್ದೀನಿ ಭಯ್ಯ, ತಾವ್ ಹೇಗಿದ್ದೀರಾ? ಎಲ್ಲ ತಾಯಿ ಶಾಕಂಬರಿ ಆಶೀರ್ವಾದ. ತಾವ್ಯಾಕೆ ಈ ತರ ಕದ್ದು ನೋಡ್ತಾ ಇದ್ದೀರಾ? ನೇರವಾಗಿ ಬರಬಹುದಿತ್ತಲ್ಲ. ಬರಬಹುದು, ಆದ್ರೆ ಶರೀಫ ನಮ್ಮನ್ನ ನೋಡಿ ನಮ್ಮ ಜೊತೆಗೆ ಬರ್ತೀನಿ ಅಂದ್ರೆ? ಆದ್ರೆ ಅವನಿಗೀಗ ಎಲ್ಲಕ್ಕಿಂತ ಓದೇ ಮುಖ್ಯವಾಗಿದೆ. ರಾತ್ರಿ ನಿದ್ರೆ ಬರೋವರೆಗೂ ನನ್ನ ಹತ್ರ ವೇದಾಂತ ಕೇಳ್ತಾನೆ, ಖುರಾನ್ ಅಲ್ಲಿರೋ ವಿಷಯನೆಲ್ಲ ನನಗ್ ತಿಳಿಸ್ತಾನೆ. ಈ ರೀತಿ ನಾವಿಬ್ರು ಒಬ್ರಿಗೊಬ್ರು ಗುರು ಶಿಷ್ಯರಾಗಿದ್ದೀವಿ. ಇವಳು ಮಗನನ್ನ ನೋಡೋ ಆಸೆ ಆಗಿದೆ ಅಂತಂದು ಅದಕ್ಕೆ ಕರ್ಕೊಂಡು ಬಂದೆ. ಸರಿ, ಹಾಗಿದ್ರೆ ನಾವಿನ್ ಬರ್ತೇವೆ. ಎಲ್ಲಾದ್ರೂ ಉಂಟೆ, ಹಸಿದವರನ್ನ ಬರೀ ಹೊಟ್ಟೆಯಲ್ಲಿ ಕಳಿಸ್ತಾರೆ, ಊಟ ಮಾಡ್ಕೊಂಡು ಹೋಗಿ. ನಮ್ಮ ಮಗನ್ ನೋಡಿ ಹೊಟ್ಟೆ ತುಂಬಾ ಹೋಗಿದೆ. ಅದು ಮಾನಸಿಕ ಹಸಿವು, ಮಮತೆಯ ಹಸಿವು, ವಾತ್ಸಲ್ಯದ ಹಸಿವು. ನಮ್ ದೇಹಕ್ಕಾಗೋ ಹಸಿವು ಊಟ ಮಾಡಿದ್ರೇನೆ ತೀರೋದು. ಬನ್ನಿ, ನಿಮ್ ಮಗ ಇರೋ ಮನೆ ನಿಮ್ಮನೇನೆ, ಬನ್ನಿ ಹೋಗೋಣ ಬನ್ನಿ. ಏನ್ರಿ ಹೀಗ್ ಬರ್ತದೆ? ಹೋಪ ಹೋಪ ಬನ್ನಿ. ಏ ಬಾಳೆ ಮತ್ತೆ ನಿತ್ಕೊಳ್ಳಿ ಅಲ್ಲಿ. ಏನು
ಎಲ್ಲರೂ ಒಟ್ಟಾಗಿ ಬಂದ್ರಲ್ಲ ಏನ್ ಸಮಾಚಾರ? ನಾವು ಒಟ್ಟಾಗಿ ಇರ್ತೀವಿ, ಒಗ್ಗಟ್ಟಾಗಿ ಇರ್ತೀವಿ, ಎಲ್ಲರೂ ಅದೇ ತರ ಇರ್ಬೇಕು ಅಂತ ನಮ್ಮ ಆಸೆ. ಈಗಲೂ ಅದೇ ತರ ಇದ್ದೀವಲ್ಲ. ಆ ತರ ಇದ್ದಿದ್ರೆ ನಾವು ನಿಮ್ ಹತ್ರ ಬರ್ತಾನೆ ಇದ್ದಿದ್ದಿಲ್ಲ. ಇದಂತದ್ ಏನ್ರಿ ಆಯ್ತು? ಅಂತದ್ ಏನಾಯ್ತು ಅಂತ ಹಗುರವಾಗಿ ಹೇಳ್ತಾ ಇದ್ರಲ್ರಿ. ನಿಮ್ ತಮ್ಮ ಏನ್ ಮಾಡ್ದ, ಏನ್ ಮಾಡ್ತಾ ಇದ್ದಾನೆ ಅಂತ ನಿಮ್ಗೇನಾದ್ರು ಗೊತ್ತಿದ್ಯಾ ಇಲ್ವಾ? ಓಹೋ, ಅದಾ? ಸಾಂಬಟ್ರೆ, ನಾನೇನ್ ಮಾಡಿ ಹೇಳಿ, ಏನಾದ್ರೂ ಹೇಳಿದ್ರೆ ಇದಂತ ಹೇಳ್ತಾನೆ, ಅಥವಾ ಚಿತ್ರೋಪದೇಶ ಮಾಡ್ತಾನೆ. ಇನ್ನೂ ಹೆಚ್ಚಾಗಿ ಮಾತಾಡಿದ್ರೆ ರಜನೆ ರಂಪಟ್ಟಾಗುತ್ತೆ, ಒಂದಾಗಿರೋ ಮನೆ ಎರಡು ಭಾಗ ಆಗುತ್ತೆ. ನಿಮ್ಮ ಮನೆ ಎರಡು ಭಾಗ ಆಗುವುದಿರಲಿ, ನಿಮ್ಮ ತಮ್ಮ ಮಾಡುವ ಕೆಲಸದಿಂದ ನಿಮ್ಮ ಮನೆ ಈ ಊರಿನಿಂದ ಬೇರೆ ಆಗುತ್ತೆ. ನೋಡಿ ನೋಡಿ, ನಾನು ಹೇಳೋಷ್ಟು ಹೇಳಿದ್ದೀನಿ, ಇವತ್ತು ಬೇಕಾದ್ರೆ ಹೇಳ್ತೀನಿ. ಹೇಳೋದಷ್ಟೇ ಅಲ್ಲ, ಶರೀಫನ್ನ ನಿಮ್ಮ ಮನೆಯಿಂದ ಹೊರ ಕಳಿಸಲೇಬೇಕು. ಮನೆಯಿಂದ ಅಲ್ರಿ, ಈ ಊರಿನಿಂದಲೇ ಹೊರ ಕಳಿಸ್ಬೇಕು. ಯಾಕ್ರಿ ಯಾಕ್ರಿ ಹಕ್ಕುಗಾಗ್ತೀರಾ? ಅವನು ಏನ್ ತಪ್ಪಾಡ್ದ? ಅವನು ನಿಮ್ಮ ತಮ್ಮನ ಶಿಷ್ಯ ಅಲ್ವೇ, ಅವನು ತಪ್ಪಾಡ್ದೇ ಇರ್ತಾನ. ಯಥ ರಾಜ ತಥಾ ಪ್ರಜಾ ಅಂದ ಹಾಗೆ, ಯಥ ಗುರು ತಥ ಶಿಷ್ಯ. ಅಲ್ರಿ ಅಲ್ರಿ, ಶರೀಫ ಏನ್ ಮಾಡ್ದ ಅದನ್ನಾದ್ರೂ ಹೇಳಿ. ಅಲ್ರಿ, ಅವನು ನಮ್ಮ ಜನಾಂಗದ ಮಕ್ಕಳಿಗೆ ಪಾಠ ಬೇರೆ ಹೇಳ್ಕೊಡ್ತಾನಂತೆ, ಇದು ನ್ಯಾಯನ? ಇಷ್ಟೇ ಅಲ್ಲ, ಇಮಾಮ್ ಸಾಹೇಬರನ್ನ ಅವನ ಹೆಂಡತಿ ನಾ ಮನೆ ಕರೆದು ಊಟಕ್ಕೆ ಬೇರೆ ಹಾಕಿದಾನಂತೆ. ಹಾಗ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರೆ ಏನಾಗಲ್ಲ, ಬಾಯಿ ತೆಗ ನಾಲ್ಕು ಮಾತು ಬೈರಿ ನಿಮ್ ತಮ್ಮನ್ನ. ಅವ ನಿಮಗ್ ತಮ್ಮನಿರ್ಬೋದ್ರಿ, ಆದ್ರೆ ನಮ್ ದೃಷ್ಟಿಯಲ್ಲಿ ಈ ಕಳಸ ಗ್ರಾಮದಲ್ಲಿ ಅವನು ಒಬ್ಬ ಸಾಮಾನ್ಯ ಪ್ರಜೆ. ನೋಡಿ ನೋಡಿ ನೋಡಿ, ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನು ಇವತ್ತೇ ಇದ್ರ ಬಗ್ಗೆ ನನ್ನ ತಮ್ಮನ ಹತ್ರ ಚರ್ಚೆ ಮಾಡ್ತೀನಿ. ಬರೀ ಚರ್ಚೆ ಮಾಡಿದ್ರೆ ಏನಾಗಲ್ಲ, ಯಾವ್ದಾದ್ರೂ ಒಂದು ನಿರ್ಧಾರಕ್ಕೆ ಬನ್ನಿ. ಯಾವ್ದಾದ್ರೂ ಒಂದು ನಿರ್ಧಾರ ಅಲ್ಲ, ಶರೀಫನ್ನ ಈ ಊರಿನಿಂದ ಕಳಿಸುವ ನಿರ್ಧಾರ ಮಾಡಿ. ಇಲ್ಲ ಅಂದ್ರೆ ನಾಳೆ ನೀವು ತೊಂದರೆ ಅನುಭವಿಸಬೇಕಾಗತ್ತೆ. ಇರೋ ವಿಚಾರ ಹೇಳಿದ್ದೇವೆ, ನೋಡಿ ನಮ್ಮನ್ನು ನಾಳೆ ಬೈಕೋಬೇಡಿ. ಬರೀ ಅಡಿಗೆ ಹೋಗೋಣ.